ನಮಸ್ಕಾರ ಸ್ನೇಹಿತರೆ, ಇದು ರಾಯಚೂರ್ ಹತ್ರ ಸಿಂಧನೂರು ಅಂತ ಹೇಳಿ. ಅಲ್ಲಿ ಪಪ್ಪಾಯ ಪ್ಲಾಟ್ ನೋಡಿ, ಇದು 100 ದಿವಸ ಆಗಿದೆ. ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಹಾಕಿ ಬೆಳೆದಿರ್ತಕ್ಕಂಥ ಪ್ಲಾಟ್. ನಮ್ಮ ಆ್ಯಡ್ ಶಾಪ್ ಈ ರಿಟೇಲ್ ಲಿಮಿಟೆಡ್ ಸಾವಯವ ಗೊಬ್ಬರಗಳಾದಂಥ DN90, DOS80, 3B, ಭೂಮಿಸುಧ, ಕ್ರಾಪ್ ಸುಧ, ಕ್ರಾಪ್ ವಿಟ, ASP90 ಎಲ್ಲ ಗೊಬ್ಬರಗಳನ್ನು ಬಳಸಿ ಮಾಡಿರುವಂಥ ಗೊಬ್ಬರಗಳು. 15 ದಿವಸಕ್ಕೆ ಒಂದೊಂದು ಗೊಬ್ಬರಗಳನ್ನು ಕೊಟ್ಟಿದ್ದಾರೆ. ಮೊದಲು DN90, ನಂತರ DOS80, ಅದಾದ ನಂತರ ಭೂಮಿ ಸುಧ, ಅದಾದ ನಂತರ 3B, ಆಮೇಲೆ ಕ್ರಾಪ್ ಸುಧ, ಈಗ ಕ್ರಾಪ್ ವಿಟ ಕೊಡ್ತಾ ಇದ್ದಾರೆ. ಇನ್ನೂ ಕ್ರಾಪ್ ವಿಟ ಕೊಟ್ಟಿಲ್ಲ, ಇವಾಗ ಕಾಯಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಕ್ರಾಪ್ ವಿಟನ್ನು ಕೊಡೋದ್ರಿಂದ ಕಾಯಿ ಸೈಜು ಬರುತ್ತೆ, ಹೆಚ್ಚು ಕಾಯಿ ಬಿಡುತ್ತೆ, ಹೂವು ಉದುರೋದು ಕಮ್ಮಿ ಆಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಪ್ಲಾಟ್ ಅಂದರೆ, ಪಕ್ಕದ ತೋಟದಲ್ಲೆಲ್ಲ ವೈರಸ್ ಅಟ್ಯಾಕ್ ಆಗಿದೆ. ಈ ಪಪ್ಪಾಯಿ ಗಿಡಕ್ಕೆ ಯಥೇಚ್ಛವಾಗಿ ರೋಗ ಬರೋದು ಅಂದರೆ ವೈರಸ್. ಈ ಎಲೆಗಳೆಲ್ಲ ಥರ ಕೈ ಬೆರಳು ಥರ ಆಗುತ್ತೆ, ಆ ಥರ ರೋಗ ಹೆಚ್ಚಿನದಾಗಿ ಈ ಒಂದು ಪಪ್ಪಾಯಿ ಗಿಡಕ್ಕೆ ಬರುತ್ತೆ. ಆ ಥರದ್ದು ಯಾವುದೇ ಥರದ್ದು ಎಲೆಗಳು ನೋಡಿ ಇಲ್ಲ ಈ ತೋಟದಲ್ಲಿ. ಹಾಗಾಗಿ ಸಾವಯವ ಗೊಬ್ಬರದಿಂದ ತುಂಬ ಹೆಲ್ಪ್ ಆಗುತ್ತೆ ರೈತರಿಗೆ. ಆದಷ್ಟು ಆಯ್ಡ್ ಶಾಪ್ ಕಂಪ್ನಿಯ ಸಾವಯವ ಗೊಬ್ಬರಗಳನ್ನು ಎಲ್ಲ ರೈತರು ಬಳಸಿ ನೋಡಿ ಎಷ್ಟು ಅದ್ಭುತವಾಗಿದೆ. ತುಂಬ ಇಳುವರಿ ಬರುತ್ತೆ ಇದು, ರೈತರು ತುಂಬ ಖುಷಿಯಾಗಿದ್ದಾರೆ. ಯಾವುದೇ ಥರ ರಾಸಾಯನಿಕ ಗೊಬ್ಬರಗಳನ್ನು ಹಾಕಬೇಡಿ, ನಮ್ಮ ಒಂದು ಆ್ಯಡ್ ಶಾಪ್ ಗೊಬ್ಬರಗಳನ್ನು ಹಾಕಿ ಬೆಳೀರಿ ಅಂತ ಹೇಳಿದಾಗ ಅವರು ಓಕೆ ನಾವು ಸಾವಯವ ಮಾಡೋಣ ಅಂತೇಳಿ ಒಪ್ಕೊಂಡು ಈ ಒಂದು ಪ್ಲಾಟಿಗೆ ಹಾಕಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ, ಗಿಡಗಳಾಗಿರ್ಬೋದು, ಕಾಯಿ ಹೂವು ನೋಡಿ, ತೋಟ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಈ ಥರ ಬಂದುಬಿಟ್ರೆ. ಇನ್ನು ಇಳುವರಿ ಕುಯ್ತಾನೆ ಇರ್ತಾರೆ ಕ್ರಾಪ್ ಬಿಟ್ಟು ಅದೆಲ್ಲ ಕೊಟ್ಟರೆ. ನೋಡಿ ಯಾವುದೇ ಒಂದು ಗಿಡನೂ ಸಹ ರೋಗ ಇಲ್ಲ, ಎಲ್ಲ ಉತ್ತಮವಾಗಿ ಅದ್ಭುತವಾಗಿ ಬಂದಿದೆ. ಹಾಗಾಗಿ ಈಗ DN90 ಹಾಕಿದ್ರೆ ಭೂಮಿ ಫಲವತ್ತತೆ ಆಗುತ್ತೆ, ಎರೆಹುಳು ಜಾಸ್ತಿ ಆಗುತ್ತೆ, DOS80 ರೋಗನ ಕಂಟ್ರೋಲ್ ಮಾಡುತ್ತೆ, ಭೂಮಿ ಸುಧ, 3B ಡೆವಲಪ್ಮೆಂಟು, ಎಲೆಗಳು ಚಿಗುರು ಬರಲಿಕ್ಕೆ, ಆಮೇಲೆ ಮುಟ್ರ ರೋಗ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ಕ್ರಾಪ್ ಸುಧ ನಿಮಗೆ ಇಳುವರಿ, ಸೈಜು, ಕ್ವಾಲಿಟಿ, ಕಲರ್ ಬರಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಕ್ರಾಪ್ ಬಿಟ್ಟ ಅಂತೂ ಅದ್ಭುತವಾಗಿದೆ, ನಿಮಗೆ ಇಳುವರಿ ಕುಯ್ದಂಗೆ ಕುಯ್ದಂಗೆ ಬರ್ತಾನೆ ಇರುತ್ತೆ. ನೀವೇನು ಕುಯ್ತೀರಾ ಅದಕ್ಕಿಂತ 30-40% ಜಾಸ್ತಿ ಕಾಯಿನ ಕುಯ್ಬೋದು. ಹಾಗಾಗಿ ಎಲ್ಲ ರೈತರು ಆರಾಮಾಗಿ ಉಪಯೋಗಿಸ್ಬೋದು, ಯಾವುದೇ ಡೌಟ್ ಪಡ್ದಂಗೆ. ಈ ಒಂದು ಆ್ಯಡ್ ಶಾಪ್ ಈ ರಿಟೇಲ್ ಸಾವಯವ ಗೊಬ್ಬರಗಳನ್ನು ಬಳಸಿ ಸ್ನೇಹಿತರೆ. ಇನ್ನೂ ಗೊಬ್ಬರಗಳ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ, ನಿಮಗೆ ಹಿಂದೆ ವಿಡಿಯೋ ಎಲ್ಲ ಮಾಡಿದ್ದೀವಿ, ಗೊಬ್ಬರಗಳು ಏನೇನು ಕೆಲಸಗಳು ಮಾಡುತ್ತೆ, ಏನೇನು ಕಂಟೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಆದಷ್ಟು ಎಲ್ಲ ರೈತರು ಸಾವಯವ ಕೃಷಿನ ಮಾಡಿ ಮತ್ತು ಸಾವಯವ ಕೃಷಿ ಮಾಡೋರಿಗೆ ಸಪೋರ್ಟ್ ಮಾಡಿ ಒಂದು ರಾಸಾಯನಿಕ ಮುಕ್ತ ಭಾರತ ಹಾಗೂ ರೋಗಮುಕ್ತ ಭಾರತ ಎಂಬ ಯೋಜನೆಯಡಿಯಲ್ಲಿ ಮಾಡ್ತಾ ಇರುವಂಥ ಒಂದು ಕೃಷಿಗೆ ಉತ್ತೇಜನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀವಿ. ನಮಸ್ಕಾರ.